ಎತ್ತಿನ ಗಾಣಕ್ಕೆ ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ಲಕ್ಷ ಬೇಕೇ ಬೇಕು ಕಲ್ಲುಗಳು ಹಾಕಿ ಹೆಂಚಾಕಿ ಎಕ್ಸ್‌ಪೆನ್ಸ್ ಜಾಸ್ತಿ ಆಯ್ತು ಕೆಲವರು ಸಿಂಪಲ್ ಓಪನ್ ಆಗಿ ಮಾಡ್ತಾರೆ ಕೆಲವರು ಬರಿ ಹುಲ್ಲ ಹಾಕ್ತಾರೆ ಕೆಲವರು ಶೀಟ್ ಹಾಕ್ತಾರೆ ಸೋ ಈಗ ಮೆಟಲ್ ಹಾಕ್ತೀವಿ ಅಂದ್ರೆ 1.5 ಲಕ್ಷಕ್ಕೆ ಬರುತ್ತೆ ವುಡ್ ಪ್ರೆಸ್ ಅಂದಾಗ 2.5 ಲಕ್ಷ ಹೋಗುತ್ತೆ ಸೋ ಸ್ಟೀಲ್ ಕಂಟೇನರ್ ಗೆ ನಿಮಗೆ ಒಂದು 50000 ಆಗುತ್ತೆ ಮತ್ತೆ ಎತ್ತುಗಳಿಗೆ ಒಂದು 1 ಲಕ್ಷ ಆಗುತ್ತೆ ಮಷಿನ್ ಗೆ ಒಂದು 3.5 ಲಕ್ಷ ಆಗುತ್ತೆ ನಿಮಗೆ सो अदिट्रे इन लेबर फीडबैक्स मत कस्टमर फॉलोअप्स ना रॉ मटेरियलसु लेबर एत इंडी बूस मत रेंट पवर पैकिंग आइटम्स पर्चेस ग्लास बॉटल्स इलाल्दू खर्च मिनिमम अंदर 1.5 लक्षद वर्गू नहीं आराम अदर लाभ में ಆರೋಗ್ಯಕ್ಕೆ ಉತ್ತಮ ಈ ಎಣ್ಣೆ ದೇಸಿ ವಿಧಾನದಿಂದ ನೈಸರ್ಗಿಕವಾಗಿ ತಯಾರಾಗುತ್ತೆ ಈ ಉತ್ಪನ್ನ ಬೆಲೆ ದುಬಾರಿ ಅನಿಸಿದರೂ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮ ಶುದ್ಧ ದೇಸಿ ಶೈಲಿಯಲ್ಲಿ ತಯಾರಾಗುವ ಈ ಉದ್ಯಮದಲ್ಲಿ ಗುಣಮಟ್ಟಕ್ಕೆ ಮೋಸವಿಲ್ಲ ಜನರಿಂದ ಬಹು ಬೇಡಿಕೆಯನ್ನು ಪಡೆಯುತ್ತಿದೆ ಪ್ರಾಡಕ್ಟ್ ಅದುವೇ ಎತ್ತಿನ ಗಾಣದ ಎಣ್ಣೆ ನಾನು ವಾಸುದೇವ್ ಮಾರ್ನ ರಿಫೈನ್ಡ್ ಎಣ್ಣೆಗಳಿಂದ ಆರೋಗ್ಯದ ಮೇಲೆ ನಾನಾ ಪರಿಣಾಮಗಳು ಬೀರುತ್ತವೆ ಈ ಕಾರಣಕ್ಕಾಗಿಯೇ ಜನ ಆರೋಗ್ಯಕ್ಕೆ ಸಂಜೀವಿನಿ ಅಂತಿರೋ ನೈಸರ್ಗಿಕ ಎಣ್ಣೆಗಳ ಮೊರೆ ಹೋಗ್ತಾ ಇದ್ದಾರೆ ಯಂತ್ರಗಳ ಬಳಕೆ ಇಲ್ಲದೆ ಎತ್ತಿನ ಗಾಣದಲ್ಲಿ ತಯಾರಾಗುವಂತ ಅಡುಗೆ ಎಣ್ಣೆ ಆರೋಗ್ಯಕ್ಕೂ ಹಿತಕರ ಬದಲಾಗಿ ಜನರ ಜೀವನ ಶೈಲಿಯಿಂದ ಬೇಡಿಕೆ ಪಡೆದುಕೊಂಡಿರುವ ಉದ್ಯಮವೂ ಹೌದು ಹಾಗಾದ್ರೆ ಬನ್ನಿ ಎತ್ತಿನ ಗಾಣದಲ್ಲಿ ತಯಾರಾಗುವಂತ ಎಡಿಬಲ್ ಆಯಿಲ್ ಬಿಸಿನೆಸ್ ಬಗ್ಗೆ ಹೇಳ್ತೀವಿ ಇಂದಿನ ಬದುಕಿಗೊಂದು ಬಿಸಿನೆಸ್ ನಲ್ಲಿ ಎಣ್ಣೆ ಎಲ್ಲ ಕಾಲಕ್ಕೂ ಬೇಡಿಕೆ ಇರುವ ಪದಾರ್ಥ ನಿತ್ಯದ ಜೀವನದಲ್ಲಿ ಅಡುಗೆಗೆ ಎಣ್ಣೆಗಳು ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಬದಲಾದ ಲೈಫ್ ಸ್ಟೈಲ್ ಅನುಗುಣವಾಗಿ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಕೂಡ ಸೇರಿಕೊಂಡಿರುತ್ತದೆ ಹಾಗಾಗಿ ಕೆಲವೊಮ್ಮೆ ಪ್ಯಾಕೆಟ್ಗಳಲ್ಲಿ ಸಿಗುವ ರಿಫೈನ್ಡ್ ಬ್ರಾಂಡೆಡ್ ಎಣ್ಣೆಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ನಾನಾ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಮಾತ್ರವಲ್ಲದೆ ಬೊಜ್ಜು ಸೇರಿದಂತೆ ನಾನಾ ದೈಹಿಕ ಸಮಸ್ಯೆಗಳು ಬಾಧಿಸುತ್ತವೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲಿರುವ ಪರ್ಯಾಯ ಉತ್ಪನ್ನವೇ ಗಾಣದ ಎಣ್ಣೆ ನಾವು ತಿನ್ನುವ ಬಹುತೇಕ ಅಡುಗೆಗಳಿಗೆ ಖಾದ್ಯದ ಎಣ್ಣೆಯನ್ನು ಬಳಸುತ್ತೇವೆ ಹೀಗಾಗಿ ಎಣ್ಣೆ ಉತ್ಪಾದನೆ ಉದ್ಯಮಕ್ಕೆ ಬೇಡಿಕೆ ಕೂಡ ಜಾಸ್ತಿ ಇರುತ್ತದೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 1.5 ಲಕ್ಷ ಕೋಟಿ ಮೌಲ್ಯದ ಖಾದ್ಯ ಎಣ್ಣೆ ಮಾರಾಟವಾಗುತ್ತದೆ ಅದರಲ್ಲೂ ಆರೋಗ್ಯಕ್ಕೆ ಉತ್ತಮವಾಗಿರುವ ಗಾಣದ ಎಣ್ಣೆಗಳಿಗೆ ಬೇಡಿಕೆ ಕೊಂಚ ಜಾಸ್ತಿನೇ ಇರುತ್ತದೆ ಗಾಣದ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಇತರ ಎಣ್ಣೆಗಳಿಗೆ ಹೋಲಿಸಿದರೆ ಗಾಣದ ಎಣ್ಣೆಯ ಉತ್ಪನ್ನ ಕೊಂಚ ದುಬಾರಿ 1 ಲೀಟರ್ ಗಾಣದ ಎಣ್ಣೆ ಪಡೆಯಬೇಕು ಅಂತಾದ್ರೆ ನಾವು ಯಾವ ಎಣ್ಣೆಯನ್ನು ತಯಾರು ಮಾಡ್ತೀವೋ ಆ ಎಣ್ಣೆ ಕಾಳುಗಳು 3 ಕೆಜಿ ಅಷ್ಟು ಬೇಕಾಗುತ್ತದೆ ಹೀಗಾಗಿ ಗಾಣದಿಂದ ತಯಾರಾದ ಎಣ್ಣೆಯ ಬೆಲೆ ಜಾಸ್ತಿ ಯಂತ್ರಗಳನ್ನು ಬಳಸದೆ ಕೇವಲ ಎತ್ತುಗಳನ್ನು ಬಳಸಿ ಗಾಣದ ಮೂಲಕ ವಿವಿಧ ರೀತಿಯ ಎಣ್ಣೆಗಳನ್ನು ತಯಾರಿಸುತ್ತಿದ್ದಾರೆ ಶಿವನಗೌಡ ಜಿ ಪಾಟೀಲ್ ಇವರದ್ದು ಬೆಂಗಳೂರಿನ ಕೆಂಗೇರಿಯಲ್ಲಿ ಎಸ್ಆರ್ಕೆ ಟೆಂಪಲ್ ಆಫ್ ಆಯಿಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಎಸ್ಆರ್ಕೆ ತೈಲಗಳ ದೇವಾಲಯ ಭಕ್ತಿಯಿಂದ ತಯಾರಿಸಿದ ಗಾಣದ ಎಣ್ಣೆಗಳು ಈ ಹೆಸರಿನ ನ್ಯಾಚುರಲ್ ಆಯಿಲ್ ತಯಾರಿಕೆಯ ಘಟಕ ಉತ್ತಮ ಗುಣಮಟ್ಟದ ಎಣ್ಣೆಗಳನ್ನು ಗ್ರಾಹಕರಿಗೆ ನೀಡುತ್ತಾ ಬಂದಿದೆ ಶಿವನಗೌಡ ಜಿ ಪಾಟೀಲ್ ರವರು ಒಂದು ಎತ್ತನ್ನು ಬಳಸಿಕೊಂಡು ಈ ಗಾಣದ ಉದ್ಯಮವನ್ನು ನಡೆಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗಾಣದ ಎಣ್ಣೆಗಳಲ್ಲಿ ಬೇರೆ ಬೇರೆ ವಿಧದ ಗಾಣಗಳು ವ್ಯವಹಾರ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿವೆ ಮೆಟಲ್ ವುಡ್ ಕಲ್ಲು ಸೇರಿದಂತೆ 4ರಿಂದ 5 ವಿಧಾನಗಳು ಬಂದಿವೆ
ಇದರಲ್ಲಿ ತುಂಬ ಗಾಣಗಳಿದೆ ಇವತ್ತು ಯಾಕೆಂದರೆ ಮಾಡರ್ನೈಸ್ ಆಗ್ತಾ ಇವತ್ತು ಮೆಟಲ್ದು ಬಂತು ಮತ್ತು ವುಡ್ಡದ್ದು ಬಂದಿದೆ ಮತ್ತು ಕಲ್ಲಿಂದು ಬಂದಿದೆ ಇವತ್ತು ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದರಲ್ಲಿ ಇವತ್ತು ನಾಲ್ಕೈದು ವಿಧಾನಗಳು ಬಂದಿದ್ದಾವೆ ಸರ್ ಈಗ ಗಾಣದ ಎಣ್ಣೆ ಉದ್ಯಮಕ್ಕೆ ಬೇಕಾಗುವ ಆರಂಭಿಕ ಬಂಡವಾಳ ಸ್ಥಳ ಅಭಿರುಚಿಯನ್ನು ಅವಲಂಬಿಸಿದೆ ಇನ್ವೆಸ್ಟ್ಮೆಂಟ್ ಗಾಣದ ಎಣ್ಣೆ ಉದ್ಯಮ ತಯಾರಿಕೆಗೆ ನೀವು ಹೆಚ್ಚು ಗಾಣಗಳನ್ನು ಬಳಸಿದರೆ ಲಾಭವೂ ಹೆಚ್ಚು ಅದಕ್ಕೆ ತಗಲುವ ಬಂಡವಾಳವೂ ಅಧಿಕ ಗಾಣದ ಎಣ್ಣೆ ತಯಾರಿಕೆ ಉದ್ಯಮಕ್ಕೆ ಬಂಡವಾಳವು ನೀವು ಯಾವ ಸ್ಥಳದಲ್ಲಿ ಉದ್ಯಮವನ್ನು ಆರಂಭಿಸುತ್ತೀರಿ ಅದರ ಮೇಲೆ ನಿರ್ಧಾರವಾಗುತ್ತದೆ ನಿಮ್ಮದೇ ಜಾಗ ಎತ್ತುಗಳು ಆದರೆ ಈ ಉದ್ಯಮದ ಆರಂಭಕ್ಕೆ ತಗಲುವ ವೆಚ್ಚ ಕೂಡ ಕಡಿಮೆ ಆದರೆ ಪಟ್ಟಣ ನಗರಗಳಲ್ಲಿ ಈ ಉದ್ಯಮವನ್ನು ಆರಂಭಿಸುತ್ತೀರಿ ಎತ್ತುಗಳನ್ನು ಹಣ ಕೊಟ್ಟು ಖರೀದಿ ಮಾಡುತ್ತೀರಿ ಅಂತಾದ್ರೆ ಬಂಡವಾಳ ಕೂಡ ಅಧಿಕವಾಗಿ ಬೇಕಾಗಬಹುದು ಅಂದರೆ ಈ ಉದ್ಯಮದ ಆರಂಭಕ್ಕೆ ಕನಿಷ್ಠ ಸರಾಸರಿ 8-10 ಲಕ್ಷ ವೆಚ್ಚ ಬೇಕಾಗುತ್ತದೆ ಸರ್ ಬಂಡವಾಳ ಅಂದರೆ ಇದು ಡಿಪೆಂಡಿಂಗ್ ಅಪಾನ್ ಏರಿಯಾ ಮೇಲೂ ಆಗುತ್ತೆ ಸರ್ ಬಿಕಾಸ್ ಹಳ್ಳಿನಲ್ಲಿರೋರಿಗೆ ಸ್ವಂತ ಜಾಗ ಇದ್ದಾಗ ಅಷ್ಟು ಅವ್ರ ಖರ್ಚುಗಳು ಬರೋದಿಲ್ಲ ಅವ್ರದ್ದೇ ಎತ್ತುಗಳಿದ್ದು ಸ್ವಂತ ಜಾಗ ಇದ್ದಾಗ ಅಷ್ಟು ಖರ್ಚು ಬರೋಲ್ಲ ಇನ್ನು ನಾವು ಹಾರ್ಟ್ ಆಫ್ ದ ಸಿಟಿನಲ್ಲಿ ಇಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಓವರ್ ಹೆಡ್ಸ್ ಜಾಸ್ತಿ ಬರುತ್ತೆ ಅವ್ರವ್ರ ಲೊಕ್ಯಾಲಿಟಿ ಮೇಲೆ ಬಾಡಿಗೆ ಮೇಲೆ ಡಿಪೆಂಡ್ ಆಗುತ್ತೆ ದೆನ್ ಅವರು ಯಾವ ಥರ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡಿ ನಾವು ಇದಕ್ಕೆ ಕಲ್ಲುಗಳು ಹಾಕಿ ಹೆಂಚಾಕಿ ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು ಕೆಲವೊಬ್ರು ಸಿಂಪಲ್ ಓಪನ್ ಆಗಿ ಮಾಡ್ತಾರೆ ಕೆಲವೊಬ್ರು ಬರೀ ಹುಲ್ಲು ಹಾಕ್ತಾರೆ ಕೆಲವೊಬ್ರು ಶೀಟ್ ಹಾಕ್ತಾರೆ ಅವರವರ ಎಬಿಲಿಟಿ ಮೇಲೆ ಮಿನಿಮಮ್ ಮಾಡ್ತೀವಿ ಅಂತಂದ್ರೂ ಆವರೇಜ್ ಅಂದ್ರೂ ಮಿನಿಮಮ್ ಅಂದ್ರೂ 10 ಲಕ್ಷ ಬೇಕಾಗುತ್ತೆ ಒಂದು ಎತ್ತಿನ ಗಾಣವನ್ನು ನಡೆಸುವುದಕ್ಕೆ 40x40 ಜಾಗ ಬೇಕು ಇದರ ಜೊತೆಗೆ ಇತರ ಸಾಮಗ್ರಿಗಳಿಗೆ ಕೊಂಚ ಜಾಗ ಬೇಕು ಹೀಗಾಗಿ ಎತ್ತು ಗಾಣವಾಡಲು ಸ್ಥಳ ಕಚ್ಚಾ ಪದಾರ್ಥ ಸಂಗ್ರಹಿಸಿಟ್ಟುಕೊಳ್ಳಲು ಜಾಗ ಉತ್ಪನ್ನಗಳ ಸಂಗ್ರಹಣೆಗೆ ಒಂದಿಷ್ಟು ಸ್ಥಳ ಸೇರಿ ಒಂದು ಎತ್ತಿನ ಗಾಣಕ್ಕೆ ಕನಿಷ್ಠ 40x40 ಚದರ ಅಡಿ ಜಾಗ ಇರಬೇಕಾಗುತ್ತದೆ ಹೌದು ಸರ್ ಪರ್ಮಿಷನ್ ಬೇಕು ನಮ್ದು ಇಲ್ಲಿ ವಿಲೇಜ್ ಇರೋದ್ರಿಂದ ಅಲ್ಲಿ ಗ್ರಾಮ ಇದರಿಂದ ಪಂಚಾಯತಿಯಿಂದ ಪರ್ಮಿಷನ್ ತೊಗೋಬೇಕಾಗುತ್ತೆ ಲೈಸೆನ್ಸ್ ತೊಗೋಬೇಕು ನಾವು ಅದಕ್ಕೆ ಸೊ ಅದಕ್ಕೆ ಲೈಸೆನ್ಸ್ ತೊಗೊಂಡು ನೆಕ್ಸ್ಟು ಉದ್ಯಮ ಸರ್ಟಿಫಿಕೇಟ್ ಅದೆಲ್ಲ ಮಾಡಿಸ್ಬೇಕು ನಾವು ಸೊ ಅದೆಲ್ಲ ಮಾಡಿಸ್ಬೇಕಾಗುತ್ತೆ ಸೊ FSSI ವಿತ್ ಇದು ಇರುತ್ತೆ ಟ್ರೇಡ್ ಮಾರ್ಕು ಎಲ್ಲ ಇರೋದು ಬೇಕಾಗುತ್ತೆ ಸೊ ಅದನ್ನೆಲ್ಲನೂ ನಾವು ಬಳಸ್ಕೊಂಡು ಮಾಡ್ತಾ ಇದ್ದೀವಿ ಎತ್ತಿನ ಎಣ್ಣೆಯ ಗಾಣದ ತಯಾರಿಕೆಗೆ ಅನುಮತಿ ಅವಶ್ಯ ಎತ್ತಿನ ಗಾಣದಲ್ಲಿ ಎಣ್ಣೆ ತಯಾರಿಕೆಯ ಉದ್ಯಮವನ್ನು ನೀವು ಆರಂಭಿಸುತ್ತೀರಿ ಅಂತಾದ್ರೆ ಈ ಉದ್ಯಮಕ್ಕೆ ಅನುಮತಿ ಮುಖ್ಯ ನಿಮ್ಮ ಸ್ಥಳೀಯ ಆಡಳಿತ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದುಕೊಂಡಿರಬೇಕು ಇದರ ಜೊತೆ ಫುಡ್ ಲೈಸೆನ್ಸ್ ಹಾಗೂ ಟ್ರೇಡ್ ಲೈಸೆನ್ಸ್ ಕೂಡ ಅಗತ್ಯವಾಗಿರುತ್ತದೆ ದೊಡ್ಡ ಬಂಡವಾಳದಿಂದ ತಗಲುವ ಈ ಎತ್ತಿನ ಗಾಣದ ಉದ್ಯಮ ತಯಾರಿಕೆಗೆ ಖರ್ಚು ವೆಚ್ಚಗಳು ಕೂಡ ತುಸು ಹೆಚ್ಚೇ ಇರುತ್ತದೆ ಎಣ್ಣೆ ಉದ್ಯಮಕ್ಕೆ ಕೇವಲ ಕಚ್ಚಾ ಸಾಮಗ್ರಿಗಳು ಮಾತ್ರವಿದ್ದರೆ ಸಾಲದು ಆ ಕಚ್ಚಾ ಸಾಮಗ್ರಿಗಳನ್ನು ಬಳಸಿಕೊಂಡು ಹೇಗೆ ಎಣ್ಣೆಗಳನ್ನು ತಯಾರಿಸುತ್ತೇವೆ ಅನ್ನುವುದು ಕೂಡ ಬಹುಮುಖ್ಯವಾಗಿರುತ್ತದೆ ಕೆಲ ಹಂತಗಳನ್ನು ಒಳಗೊಂಡಿರುತ್ತದೆ ದೇಸಿ ವಿಧಾನದಿಂದ ತಯಾರಾಗುವ ಈ ನೈಸರ್ಗಿಕ ತೈಲ ಉದ್ಯಮ ಸರ್ ಇಲ್ಲಿ ಗಾಣ ಅಂತ ಬಂದಾಗ ಪೂರ್ತಿ ದಿನ ಶ್ರಮದ ಕೆಲಸ ಇದು ಮುಖ್ಯವಾಗಿ ಇದು ಈಸಿ ಕೆಲಸ ಅಲ್ಲ ತುಂಬ ಶ್ರಮ ಬೇಕಾಗುತ್ತೆ ಇದಕ್ಕೆ ಪ್ರತಿದಿನ ನಾವೇನು ಮಾಡಬೇಕಾಗ್ತಿರುತ್ತೆ ಹಿಂಡಿನ ಬಿಸಿಲಲ್ಲಿ ಇಡಬೇಕು ಅದು ಡ್ರೈ ಆಗಬೇಕಾಗತ್ತೆ ಇಲ್ಲದೆ ಅದ್ರ ಫಂಗಸ್ ಬರುತ್ತೆ ಪ್ರತಿದಿನ ಹಿಂಡಿನ ಹೊರಗೆ ಹಾಕಬೇಕು ಮತ್ತು ಪ್ರತಿದಿನ ಸ್ಟೀಲ್ ಕಂಟೈನರ್ನ ಹೊರಗಡೆ ಇಟ್ಟು ನಾವು ಬಿಸಿಲಿಗಿಡ್ತೀವಿ ಅದ್ರ ಮೇಲೆ ಕೋರೋ ಬಟ್ಟೆ ಕಟ್ಟಿ ಗಾಳಿ ಆಡಬೇಕದು ಜೊತೆಗೆ ಬಿಸಿಲಿಗಿಡೋದ್ರಿಂದ ಏನಾದರೆ ಆಯಿಲ್ದು ಶೆಲ್ ಲೈಫು ಜಾಸ್ತಿ ಬಾಳಿಕೆ ಬರುತ್ತೆ ಸೊ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎತ್ತಿನ ಗಾಣ ಮಾಡ್ತೀವಿ ಅಂದರೆ ಫುಲ್ ಟೈಮು ಬ್ಯುಸಿನೇ ಇರ್ತೀವಿ ಸರ್ ಶ್ರಮ ಜಾಸ್ತಿ ಇರುತ್ತೆ ಇದರಲ್ಲಿ
ಕೆಲಸಗಳು ತುಂಬಾನೇ ಇರುತ್ತೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾವು ಎತ್ತುಗಾಣ ಹೊಡಿತಾನೆ ಇರಬೇಕು ಬೆಳಗ್ಗೆ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ ವಿಟಮಿನ್ ಡಿ ಆ್ಯಡ್ ಆಗುತ್ತೆ ಕೆಲವೊಬ್ಬರಿಗೆ ಆಯಿಲ್ ಅಲ್ಲಿ ವಿಟಮಿನ್ ಡಿ ಆ್ಯಡ್ ಮಾಡ್ತೀವಿ ಅಂದ್ರೆ ಇದು ನ್ಯಾಚುರಲ್ ಆಗಿ ಆ್ಯಡ್ ಆಗುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಆಯಿಲ್ದು ಶೆಲ್ ಲೈಫ್ ಜಾಸ್ತಿ ಬರುತ್ತೆ ಆಯಿಲ್ದು ಇದು ಆಯಿಲ್ ಚೆನ್ನಾಗಿ ಹೆಚ್ಚು ಬಾಳಿಕೆ ಬರುತ್ತೆ ಈ ಉದ್ಯಮಕ್ಕೆ ಬೇಕು ನಾನಾ ಕಚ್ಚಾ ಸಾಮಗ್ರಿಗಳು ಈ ಉದ್ಯಮದ ಆರಂಭಕ್ಕೆ ಬೇಕಾಗುವ 8 ರಿಂದ 10 ಲಕ್ಷ ರೂಪಾಯಿ ಹಣ ನಿಮಗೆ ಕೊಂಚ ದುಬಾರಿ ಅನಿಸಬಹುದು ನೀವು ಮಷಿನ್ ಬಳಸುತ್ತೀರಿ ಅಂತಾದ್ರೆ ಕಡಿಮೆ ವೆಚ್ಚ ತಗಲಬಹುದು ಯತ್ತಿನಿಂದ ತಯಾರಿಸುತ್ತೀರಿ ಅಂತಾದ್ರೆ 10 ಲಕ್ಷದ ತನಕ ಬಂಡವಾಳ ಬೇಕಾಗಬಹುದು ಈ ಉದ್ಯಮಕ್ಕೆ ಬಳಸುವ ಪರಿಕರಗಳು ಯತ್ತಿನ ಖರೀದಿ ಲಕ್ಷ ಲಕ್ಷ ವೆಚ್ಚ ತಗಲುತ್ತದೆ ಸರ್ 10 ಲಕ್ಷ ಅಂದ್ರೆ ಅದೇ ಒಂದು ಎತ್ತುಗಳು प्लस गाण के बंदू 3.5 लक्ष आगत इनक्लूडिंग ट्रांसपोर्टेशन अदेल सीरी नमें सो मत एत्तुगळु मत जगद रेंटु मत अदन्न तुम्सोदक्के स्टील वेसल्स ना इट्कोंतीवि मत रा मेटीरियल्सु मत पैकेजिंग ऐटम्सु बॉटल्सु ग्लास बॉटल्स इरबहुदु सो अदु मत वेट मिशीन्स इरबहुदु हाँ सर पक्क नावु करेक्टागि माड्तीवि अंतंद्रे एत्तिन गाणक्के मिनिमम ನೀವು ಮಿಷಿನಲ್ಲಿ ಹೋಗ್ತೀನಿ ಅಂತಂದ್ರೆ ಡಿಪೆಂಡಿಂಗ್ ಅಪ್ ಆನ್ ಮಿಷಿನ್ 45,000ಕ್ಕೂ ಮಿಷಿನ್ ಸಿಗುತ್ತೆ 5 ಲಕ್ಷಕ್ಕೂ ಸಿಗುತ್ತೆ ಯಾವ್ದು ಮಿಷಿನ್ ಹಾಕ್ತೀವಿ ಅದರ ಮೇಲೆ ಸಿಗುತ್ತೆ ಸೋ ಈಗ ಮೆಟಲ್ ಹಾಕ್ತೀವಿ ಅಂದ್ರೆ 1.5 ಲಕ್ಷಕ್ಕೂ ಬರುತ್ತದೆ ವುಡ್ ಪ್ರೆಸ್ ಅಂದ್ರೆ 2.5 ಲಕ್ಷ ಹೋಗುತ್ತೆ ಅದು ನಾವು ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಹಾಗೆ ಬಟ್ಟೆನಲ್ಲಿ ಬ್ರ್ಯಾಂಡೆಡ್ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಹಾಗೆ ಅವರವರ ಎಬಿಲಿಟಿ ಅನುಸಾರ ಹೋಗಬಹುದು ಮಿನಿಮಮ್ ಮಿಷಿನ್ ಅಲ್ಲೇ ಮಾಡ್ತೀನಿ ಅಂದ್ರೆ ಎತ್ತಿನ ಗಾಣದ ಎಣ್ಣೆ ತಯಾರಿಕೆಗೆ ಎತ್ತಿನ ಗಾಣ ಎತ್ತು ಅಗತ್ಯ ಇದರ ಜೊತೆಗೆ ಇನ್ನು ಹಲವು ಕಚ್ಚಾ ಸಾಮಗ್ರಿಗಳ ಅಗತ್ಯವಿದೆ ಈ ಉದ್ಯಮಕ್ಕೆ ಸ್ಟೀಲ್ ಕಂಟೇನರ್ ಕಾರ್ಮಿಕರು ಮಷಿನ್ ಸೇರಿದಂತೆ ಕೆಲ ಪರಿಕರಗಳು ಮುಖ್ಯ ಈ ಉದ್ಯಮಕ್ಕೆ ಎತ್ತಿನ ಗಾಣಕ್ಕೆ ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ಲಕ್ಷ ಬೇಕೇ ಬೇಕು ಸೋ ಸ್ಟೀಲ್ ಕಂಟೇನರ್ ಗೆ ನಿಮಗೆ ಒಂದು 50,000 ಆಗುತ್ತೆ ಮತ್ತೆ ಎತ್ತುಗಳಿಗೆ ಒಂದು 1 ಲಕ್ಷ ಆಗುತ್ತೆ ಮಷಿನ್ ಗೆ ಒಂದು 3.5 ಲಕ್ಷ ಆಗುತ್ತೆ ನಿಮಗೆ ಸೋ ಅದು ಬಿಟ್ರೆ ಇನ್ನ ಲೇಬರ್ದು ಬಹುವಿಧದಲ್ಲಿ ಗಾಣದಲ್ಲಿ ಎಣ್ಣೆಗಳು ತಯಾರಾಗುತ್ತದೆ ನೀವು ಯಾವ ಎಣ್ಣೆ ಕಾಳುಗಳನ್ನು ಅಥವಾ ಕಾಯಿಯನ್ನು ಗಾಣದಲ್ಲಿ ಹಾಕುತ್ತೀರೋ ಆ ರೀತಿಯ ಎಣ್ಣೆಗಳು ತಯಾರಾಗುತ್ತವೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಕರಿಎಳ್ಳು ಸಾಸಿವೆ ಎಣ್ಣೆ ಉಚ್ಚೆಳ್ಳು ಎಳ್ಳೆಣ್ಣೆ ಹೀಗೆ ಗಾಣದಲ್ಲಿ ನಾನಾ ರೀತಿಯ ಎಣ್ಣೆಗಳು ತಯಾರಾಗುತ್ತವೆ ಗಾಣದ ಎಣ್ಣೆಗಳನ್ನು ತಯಾರಿಸುವ ವಿಧಾನಗಳು ಹೇಗೆ ನೈಸರ್ಗಿಕ ಎಣ್ಣೆಗಳನ್ನು ತಯಾರಿಸುವಾಗ ನೀವು ಎಣ್ಣೆ ಕಾಳುಗಳು ಸೇರಿದಂತೆ ಕಚ್ಚಾ ಸಾಮಗ್ರಿಗಳ ಆಯ್ಕೆಯಲ್ಲಿ ಬಹು ಎಚ್ಚರವಾಗಿರಬೇಕು ಗಾಣಕ್ಕೆ ಬಳಸುವ ಎತ್ತುಗಳನ್ನು ನೋಡಿಕೊಳ್ಳುವುದು ಕಾಳುಗಳು ಸ್ವಚ್ಛತೆ ಸೇರಿದಂತೆ ಪ್ರತಿ ಹಂತದಲ್ಲೂ ಬಹಳ ಜಾಗರೂಕವಾಗಿ ಕೆಲಸ ಮಾಡಬೇಕು ಸರಿ ಗಾಣದಲ್ಲಿ ಏನಂದ್ರೆ ಈಗ ನಾವು ಪ್ರೊಡಕ್ಷನ್ ಹಾಕಬೇಕು ಅಂದಾಗ ಅದೆಲ್ಲ ಕಾಳುಗಳನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾಗ್ತದೆ ಸೋ ಕಾಳುಗಳು ಸ್ವಚ್ಛ ಮಾಡಬೇಕು ಮತ್ತೆ ಎತ್ತುಗಳಿಗೆ ಟೇಕ್ ಕೇರ್ ನೋಡ್ಕೋಬೇಕು ಬೆಳಿಗ್ಗೆ ಅದಕ್ಕೆ ಏನೇನು ಫುಡ್ ಕೊಡಬೇಕು ಅದೆಲ್ಲನೂ ನಾವು ನೋಡ್ಕೋಬೇಕಾಗತ್ತೆ ಮತ್ತೆ ಇದೆಲ್ಲ ಹಿಂಡಿ ಹೊರಗಡೆ ದಿನ ಒಣಗಾಕಬೇಕು ಅದನ್ನು ಜೊತೆಗೆ ಎಣ್ಣೆನೂ ಅಷ್ಟೇ ದಿನ ಬಿಸಿಲಿಗೆ ಹೊರಗಡೆ ಇಡಬೇಕಾಗ್ತಿರುತ್ತೆ ಸೋ ಅದಾದಮೇಲೆ ಆಯಿಲ್ ಫಿಲ್ಲಿಂಗ್ ಇರುತ್ತೆ ಪ್ಯಾಕಿಂಗ್ ಇರುತ್ತೆ ಮತ್ತೆ ಹೊರಗಡೆ ಡೆಲಿವರಿ ಕೊಡುವಂಥದ್ದು ಇರುತ್ತೆ ನಮ್ಗಳಿಗೆ ಸೋ ಇದೆಲ್ಲಾನು ಓವರ್ ಆಲ್ ಪ್ರೊಸೆಸಿಂಗ್ ಇರುತ್ತೆ ಕಸ್ಟಮರ್ದು ಫೀಡ್ಬ್ಯಾಕ್ಸ್ ಇರುತ್ತೆ ಮತ್ತು ಕಸ್ಟಮರ್ ಫಾಲೋಅಪ್ಸ್ ಮಾಡಬೇಕಾಗ್ತಾ ಇರುತ್ತೆ ನಾವು ಸೋ ಜೊತೆಗೆ ಇಲ್ಲಿ ಪ್ರೊಡಕ್ಷನ್ದು ಯಾವ್ದ್ಯಾವ್ದು ಸ್ಟೇಟ್ ಏನೇನಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇರಬೇಕು ಕಚ್ಚಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಾಗ ಗುಣಮಟ್ಟದ ಕಡೆ ಗಮನ ಹರಿಸಬೇಕು ಕ್ವಾಲಿಟಿಯನ್ನು ನೋಡಿಕೊಂಡು ಖರೀದಿ ಮಾಡಿದ್ರೆ ಎಣ್ಣೆಗಳಲ್ಲಿಯೂ ಉತ್ತಮ ಕ್ವಾಲಿಟಿ ಬರುತ್ತದೆ ಕಚ್ಚಾ ಪದಾರ್ಥಗಳನ್ನು ಸ್ಥಳೀಯ ರೈತರಿಂದ ನೇರವಾಗಿ ಇಲ್ಲವೇ ಎಪಿಎಂಸಿ ಗಳಿಂದ ಖರೀದಿಸಿದ್ರೆ ಉತ್ತಮ ಕಡಲೆಕಾಯಿ ಬೀಜದಲ್ಲಿ ಅರ್ಧ ಇರೋದು ತಗೊಂಡ್ಬಂತಾರೆ ಅದು ಕಮ್ಮಿ ರೇಟಿಗೆ ಸಿಗುತ್ತೆ ಸ್ಕಿನ್ ಔಟ್ ಆಗಿರುತ್ತೆ ಆ ಸ್ಕಿನ್ ಔಟ್ ಆಗಿದ್ರೆ ಅದಕ್ಕೆ ಮಾಮೂಲಿಗಿಂತ 20 ರೂಪಾಯಿ ರೇಟ್ ಕಡಿಮೆ ಇರ್ತದೆ ಸೊ ಕ್ವಾಲಿಟಿ ದುಡ್ಡು ಕೊಟ್ಟಾಗೆ ಕಾಸು ಕೊಟ್ಟಂಗೆ ಕಜ್ಜಾಯ ಅನ್ನೋಂಗೆ ಇವತ್ತು ಮಾರ್ಕೆಟಲ್ಲಿ 60 ರೂಪಾಯಿಂದ 120 ರೂಪಾಯಿವರೆಗೂ ಸಿಗುತ್ತೆ ಎಣ್ಣೆ ಕಾಳುಗಳದ್ದು ಅಂದರೆ ಮಾಯಿಶ್ಚರೈಸರ್ ನೋಡಿ ನಾವು ತಗೊತೀವಿ ಇದನ್ನು ಸೊ ಮಿನಿಮಮ್ಮು 5% to 5.5% ಮಾಯಿಶ್ಚರೈಸರ್ ಇರಬೇಕು ಎಣ್ಣೆ ಕಾಳುಗಳಿಗೆ ಸೊ ಮನೆಗಳಲ್ಲಿ ಬಳಸೋದು ಹಸಿ ಇರುತ್ತೆ ಇಲ್ಲಿ ನಾವು ಬಳಸುವಂಥದ್ದು ಮಾಯಿಶ್ಚರ್ ನೋಡಿ ಅದ್ರ ಪ್ರಕಾರ ನಾವು ತೊಗೊತಾ ಇರ್ತೀವಿ ಅದು ಡ್ರೈ ಆಗಿರುತ್ತೆ ಅವಾಗ ಸೊ ಹಾಗಾಗಿ ಇನ್ನು ಕಡಲೆಕಾಯಿ ಬಂದಾಗ ನಾವು ಈಗ ನಮ್ಮ ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ
ಸೊ ಈ ಭಾಗದಿಂದ ನಾವು ತರಿಸ್ಕೊಂತೀವಿ. ಇನ್ನು ಉಚ್ಚೆಳ್ಳು ಮತ್ತು ಎಳ್ಳು ಸಾಸಿವೆ ಇದೆಲ್ಲ ನಾವು ಮಾರ್ಕೆಟಿಂದನೇ ಲೋಕಲ್ ಮಾರ್ಕೆಟಲ್ಲಿ ತರಿಸ್ಕೊಂತಾರೆ. ತಿಂಗಳಿಗೆ ಈ ಉದ್ಯಮಕ್ಕೆ ಸುಮಾರು 60,000 ವೆಚ್ಚ ತಗಲಬಹುದು. ಆದರೆ ಆ ಖರ್ಚುಗಳನ್ನು ಕಳೆದರೂ ಕೂಡ ಆದಾಯಕ್ಕೇನು ಮೋಸವಿಲ್ಲ ಎನ್ನುತ್ತಾರೆ ಶಿವನಗೌಡ ಪಾಟೀಲ್. ಮಂತ್ಲಿ ನಿಮಗೆ ಅರೌಂಡ್ ಒಂದು 60,000 ಬರುತ್ತೆ ಸರ್, ಖರ್ಚು ಬರುತ್ತೆ. ಎವ್ರಿ ಮಂತ್ಲಿ ಒಂದು 60,000 ಖರ್ಚು ಬರುತ್ತೆ. ಬಟ್ ಅದೇ ರೀತಿಯಲ್ಲಿ ಲಾಭವೂ ಚೆನ್ನಾಗಿ ಅನುಕೂಲ ಆಗುತ್ತೆ. ಸ್ವಂತ ಜಾಗ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ. ರೆಂಟೆಡ್ ಎಲ್ಲ ಹೋದಾಗ ಸ್ವಲ್ಪ ಅದರದ್ದು ಓವರ್ ಹೆಡ್ಸ್ ಜಾಸ್ತಿ. ಸರ್, ಖರ್ಚು ಅಂತ ಬಂದಾಗ ರಾ ಮೆಟೀರಿಯಲ್ಸು, ಲೇಬರು, ಎತ್ತುಗಳಿಗೆ ಹಿಂಡಿ ಭೂಸ, ಮತ್ತು ರೆಂಟು, ಪವರು, ಸೊ ಮತ್ತು ಇದು ಪ್ಯಾಕಿಂಗ್ ಐಟಮ್ಸ್ಗಳಿಗೆ ಪರ್ಚೇಸ್ ಮಾಡ್ತೀವಲ್ಲ ಗ್ಲಾಸ್ ಬಾಟಲ್ಸು, ಇದೆಲ್ಲದರದ್ದು ಖರ್ಚುಗಳು ಬರುತ್ತೆ ಸರ್. ಎಣ್ಣೆ ತಯಾರಿಕೆ ಹಾಕಿದ ಬಂಡವಾಳಕ್ಕೇನೋ ಮೋಸವಿರದ ಉದ್ಯಮ. ತಿಂಗಳಿಗೆ ಉತ್ತಮ ವರಮಾನವನ್ನೇ ತಂದುಕೊಡುತ್ತೆ ಈ ಬಿಸ್ನೆಸ್. ರಿಸ್ಕ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಸಿದ್ಧವಾಗಿರಬೇಕು. ಜೊತೆಗೆ ನಿಮ್ಮ ಶ್ರಮ ಪ್ರಯತ್ನವಿದ್ದರೆ ಸಕ್ಸಸ್ ಪಡೆಯಬಹುದು. ಹಾಕಿದ ಬಂಡವಾಳಕ್ಕೆ ಮೋಸವಿರದ ಉದ್ಯಮ. ತಗುಲಿದ ಖರ್ಚಿನ ಮೇಲೆ ಎಣ್ಣೆಯ ದರ ನಿಗದಿ. ಈ ಉದ್ಯಮದ ತಯಾರಿಕೆಯಲ್ಲಿ ನಾನಾ ಖರ್ಚುಗಳು ಕೂಡ ಬರುತ್ತದೆ. ಕಾರ್ಮಿಕರು, ಎತ್ತಿನ ಆಹಾರ ಸೇರಿದಂತೆ ಎಲ್ಲ ಖರ್ಚುಗಳನ್ನು ಕಳೆದು ಉತ್ತಮ ಲಾಭವನ್ನು ಪಡೆಯಬಹುದು. ಎಷ್ಟು ಖರ್ಚನ್ನು ಮಾಡಿರುತ್ತೇವೆಯೋ ಅದನ್ನು ಲೆಕ್ಕಾಚಾರ ಮಾಡಿ 10% ಲಾಭ ಬರುವಷ್ಟು ದರವನ್ನು ನಿಗದಿ ಮಾಡಬೇಕಾಗುತ್ತದೆ. ನೀವು ಎಷ್ಟು ಗಾಣವನ್ನು ಹಾಕುತ್ತೀರಿ ಅನ್ನೋದರ ಮೇಲೆ ಲಾಭ ನಿರ್ಧಾರವಾಗುತ್ತದೆ. ಒಂದು ಗಾಣದಿಂದ ತಿಂಗಳಿಗೆ ಕನಿಷ್ಠ 30,000 ಲಾಭ ಪಡೆಯಬಹುದು. 4-5 ಗಾಣಗಳನ್ನು ಇಟ್ಟುಕೊಂಡು ಮಾಡ್ತೀರಿ ಅಂತಾದ್ರೆ ಲಕ್ಷದ ತನಕ ಆದಾಯ ಪಡೆಯಬಹುದು ಎನ್ನುತ್ತಾರೆ ಶಿವನಗೌಡ ಪಾಟೀಲ್. ಸರ್, ಖಂಡಿತ. ಈಗ ಒಂದು ನೀವು ಒಂದು 5-6 ಗಾಣಗಳು ಹಾಕಿದಾಗ ಆವ್ರೇಜ್ ಒಂದು 20 ಲಕ್ಷವರೆಗೂ ನಿಮಗೆ ಆಗುತ್ತೆ ಖರ್ಚು. ಸೊ ಮಿನಿಮಮ್ ಅಂದರೂ 1.5-2 ಲಕ್ಷದವರೆಗೂ ನೀವು ಆರಾಮಾಗಿ ಅದರಲ್ಲಿ ಲಾಭನ ಮಾಡ್ಬೋದು. 2 ಲಕ್ಷದವರೆಗೂ ಆರಾಮಾಗಿ ಲಾಭ ಮಾಡ್ಬೋದು. ಗಾಣದ ಎಣ್ಣೆಯ ಬಗ್ಗೆ ತಿಳಿದು ಉದ್ಯಮ ಆರಂಭಿಸಿ. ಯಾವುದಾದ್ರೂ ಒಂದು ಹೊಸ ಉದ್ಯಮವನ್ನು ನೀವು ಆರಂಭಿಸುತ್ತೀರಿ ಅಂತಾದ್ರೆ ಕೇವಲ ಬಂಡವಾಳವನ್ನು ಇನ್ವೆಸ್ಟ್ ಮಾಡಿದ್ರೆ ಸಾಲದು. ಯಾವ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರೋ ಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಂಡಿರುವುದು ಮುಖ್ಯವಾಗಿರುತ್ತದೆ. ಗಾಣದ ಉದ್ಯಮವನ್ನು ಆರಂಭಿಸುವ ಮಾಲೀಕರಿಗೆ ಹೇಗೆ ಎಣ್ಣೆ ತೆಗೆಯಬೇಕು, ಅದರ ತಯಾರಿಕೆಯ ವಿಧಾನಗಳು ಯಾವುವು ಎಂಬೆಲ್ಲಾ ಅಂಶಗಳನ್ನು ತಿಳಿದುಕೊಂಡಿರುವುದು ಬಹುಮುಖ್ಯವಾಗಿರುತ್ತದೆ. ಸರ್, ಈ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಎಲ್ಲ ತಳ ಏನು ಪೂರ್ತಿ ಗೊತ್ತಿರ್ಬೇಕು. ಇನ್ನ ಡೌಟ್, ಈಗ ಎಕ್ಸಾಂಪಲ್, ಒಬ್ಬರು ಒಂದು ಹೋಟ್ಲ್ ಇಡ್ತೀವಿ ಅಂದರೆ ಅವ್ರಿಗೆ ಟೀ ಕಾಫಿ ಮಾಡೋದಾರ್ಗ ಗೊತ್ತಿರ್ಬೇಕು ಬೇಸಿಕ್ಸು. ಇಲ್ಲದೆ ಮಾಡೋಕೆ ಹೋದಾಗ ಸಮಸ್ಯೆಗಳಾಗ್ತಿರ್ತದೆ. ಸೊ ಗಾಣದ್ದು ನಮಗೆ ಎಣ್ಣೆ ತೆಗೆಯೋದೆಲ್ಲ ನಮಗೆ ಗೊತ್ತಿರಬೇಕು, ಕೆಲಸ ಕಲ್ತಿರ್ಬೇಕು ಎಲ್ಲರಿಗೂ. ಸೊ ಕೆಲಸ ಕಲಿದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ಉದ್ಯಮವನ್ನ ಆರಂಭಿಸುವಾಗ ನೀವು ಯಾವ ಜಾಗದಲ್ಲಿ ಪ್ರಾರಂಭ ಮಾಡ್ತೀರಿ, ನಿಮ್ಮ ಗಾಣದ ಎಣ್ಣೆಗಳಿಗೆ ಗ್ರಾಹಕರು ಬರುತ್ತಾರೆಯೇ ಎಂದು ನೋಡಿಕೊಂಡು ಪ್ರಾರಂಭಿಸಿ. ನೀವು ನಿಗದಿ ಮಾಡಿದ ದರಕ್ಕೆ ಖರೀದಿ ಮಾಡುವ ಜನರಿದ್ದಾರೆ ಎನ್ನುವುದನ್ನು ನೋಡಿಕೊಂಡು ಉದ್ಯಮ ಆರಂಭಿಸಿ. ಸ್ವಂತ ಜಾಗ ಎಲ್ಲ ಮಾಡಿಕೊಂಡು ನೀವು ಮಾಡಿದ್ರು ಅಲ್ಟಿಮೇಟ್ಲಿ ಫೈನಲಿ ಕಸ್ಟಮರ್ ತಗೋಬೇಕು. ಸೊ ನಿಮ್ಮ ಭಾಗದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಮಾಡಿದಾಗ ಆ ಥರ ತೊಗೊಳೋಂಥ ಕಸ್ಟಮರ್ ಇದ್ದಾರೆ ನಿಮ್ಮಲ್ಲಿ? ಫಸ್ಟ್ ಅದು ನೋಡಿ. ಎಂಡ್ ಆಫ್ ದ ಕಸ್ಟಮರ್ ಮೇಜರಾಗಿ ನಮ್ಗೆ ಹೋಗೋದು. ನಾವು ಎಷ್ಟೇ ಮಾಡಿಟ್ಟರೂ ಸೇಲ್ ಆಗದೇ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಆ ರೇಟ್ ಫಿಕ್ಸ್ ಮಾಡಿದ್ರೆ ಈಗ ಹಳ್ಳಿಗಳಲ್ಲಿ ಆ ರೇಟ್ ಕೊಟ್ಟು ತೊಗೊಳೋಂಥವ್ರು ಕಡಿಮೆ ಜನ ಇರ್ತಾರೆ, ಅವ್ರಿಗೆ ಅಫೋರ್ಡಬಲ್ ಆಗ್ತಿರೋದಿಲ್ಲ. ಸೊ ಅವ್ರಿಗೆ ನಾವು ಅದನ್ನೇ ಕೇಳೋದು, ಆಯ್ತಪ್ಪ ನೀವೆಲ್ಲ ಮಾಡ್ತೀರಿ ಕರೆಕ್ಟು, ನಿಮ್ಮ ಪ್ರೈಸ್ಗೆ ತೊಗೊಳೋಂಥ ಜನ ಇದ್ದಾರಾ ಫಸ್ಟು, ಅದನ್ನು ನೀವು ನೋಡಿ. ಇಫ್ ಇಲ್ಲ ಅಂದರೆ ನಿಮ್ಮ ಹೊರಗಡೆ ಎಲ್ಲರೂ ಸೇಲ್ಸ್ ಮಾಡೋಂಥ ಎಬಿಲಿಟಿ ಇದೆಯಾ, ನಿಮ್ಗೆ ಕಾನ್ಫಿಡೆಂಟ್ ಇದ್ದು ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಎಲ್ಲ ಕಡೆ ಓಡಾಡಿ, ನಿಮಗೆ ನೆಟ್ವರ್ಕ್ ಚೆನ್ನಾಗಿದೆ, ಸೋಷಿಯಲ್ ಮೀಡಿಯಾ ಟಚ್ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ನಿಮ್ಗೆ ಸಪೋರ್ಟ್ ಇದೆ ಅಂತ ಇದ್ದಾಗ ನೀವು ಧೈರ್ಯವಾಗಿ ಮುನ್ನುಗ್ಗಿ. ಬಟ್ ಎಲ್ಲ ಮಾಡಿ ಆದಮೇಲೆ ಈಗ ನಾವು ನಿಮಗೆಲ್ಲ ಗೈಡೆನ್ಸ್ ಮಾಡ್ತೀವಿ, ಬಟ್ ಅಲ್ಟಿಮೇಟ್ಲಿ ಫೈನಲ್ ಇರೋದೇ ಸೇಲ್ಸು. ಆ ಸೇಲ್ಸಲ್ಲಿ ತುಂಬ ಚಾಲೆಂಜಸ್ ಇರೋದ್ರಿಂದ ಇವು ಅದನ್ನು ನಾವು ಅವ್ರಿಗೆ ಕಾನ್ಫಿಡೆಂಟಾಗಿ ಇದ್ದು ಇಲ್ಲ ಸರ್ ನಾವು ಕೊಡೋಕ್ಕಾಗುತ್ತೆ ಅನ್ನಂಗಿದ್ದಾಗ ಮಾತ್ರ ಅದರೊಳಗಡೆ ಇಳಿಬೇಕಾಗ್ತಿರ್ತದೆ. ಈ ಉದ್ಯಮಕ್ಕೆ ಸಂಬಂಧಿಸಿದ ಯಂತ್ರಗಳ ಬಗ್ಗೆ ಒಂದಷ್ಟು ತಾಂತ್ರಿಕ ವಿಷಯಗಳನ್ನು ಕಲಿತುಕೊಳ್ಳುವುದು ಕೂಡ ಮುಖ್ಯ.
ಸೊ ಈ ಒಂದು ಎತ್ತಿನ ಗಾಣವನ್ನು ಎಲ್ಲರೂ ಮಾಡಬಹುದು ಇವತ್ತು ಎಲ್ಲರಿಗೂ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ ಆದರೆ ಏನಪ್ಪ ಅಂದ್ರೆ ಅದರ ಬಗ್ಗೆ ತರಬೇತಿ ತಗೋಬೇಕಾಗುತ್ತೆ ಈಗ ಎಕ್ಸಾಂಪಲ್ ವರ್ಕರ್ಸ್ ಬರಲಿಲ್ಲ ಅಂದ್ರೆ ನಮಗೆ ಮಾಡೋದಕ್ಕೆ ಗೊತ್ತಿರಬೇಕಾಗುತ್ತೆ ಸೊ ಅದನ್ನೆಲ್ಲ ನಾವು ಟ್ರೈನಿಂಗ್ ತಗೊಂಡಾಗ ಇನ್ನ ಡೌಟ್ ಈಗ ಜಾಮ್ ಆದಾಗ ಅದನ್ನ ಹೆಂಗ್ ತೆಗಿಬೇಕು ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಏನಿದೆ ಎಲ್ಲ ನಾವು ತಿಳ್ಕೊಂಡಿದ್ದಾಗ ಏನಾಗುತ್ತೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ತರಬೇತಿ ಬಹಳ ಮುಖ್ಯ ಆಗುತ್ತೆ ಟ್ರೈನಿಂಗ್ ತಗೊಂಡು ಮಾಡೋದು ತುಂಬಾ ಉತ್ತಮ ಕಾರ್ಮಿಕರಿಂದ ನಡೆಯುವ ಉದ್ಯಮ ಗಾಣದ ಎಣ್ಣೆ ತಯಾರಿಕೆಗೆ ಕಾರ್ಮಿಕರ ಅವಶ್ಯಕತೆ ಇರುತ್ತದೆ ಒಬ್ಬರಿಂದಲೇ ಈ ಉದ್ಯಮವನ್ನು ನಡೆಸಲು ಸಾಧ್ಯವಿಲ್ಲ ಕನಿಷ್ಠ ಇಬ್ಬರು ಕಾರ್ಮಿಕರ ಅವಶ್ಯಕತೆ ಇರುತ್ತದೆ ಈ ಉದ್ಯಮ ನಡೆಸುವುದಕ್ಕೆ ಸರ್ ಮಿನಿಮಮ್ ಇಬ್ಬರು ಲೇಬರ್ ಬೇಕೇ ಬೇಕು ಒಬ್ಬರು ಎತ್ತು ಹೊಡೆಯೋದಕ್ಕೆ ಬೇಕಾಗುತ್ತೆ ಇನ್ನೊಬ್ಬರು ಅಲ್ಲಿ ಇದನ್ನ ತಳ್ಳೋದಕ್ಕೆ ಏನು ನಾವು ಹಾಕ್ತೀವಿ ಕಳ್ಳಕ್ಕೆ ಹಾಕಿದಾಗ ಕೊಬ್ಬರಿ ಹಾಕಿದಾಗ ಅದು ಮೂವ್ ಮಾಡೋದಕ್ಕೆ ಒಬ್ಬರು ಬೇಕಾಗುತ್ತೆ ಮಿನಿಮಮ್ ಇಬ್ಬರು ಕೆಲಸಕ್ಕೆ ಬೇಕಾಗುತ್ತೆ ಇನ್ನು ಅದರಲ್ಲದೆ ಅವ್ರವ್ರ ಅನುಕೂಲ ನೋಡ್ಕೊಂಡು ಅದನ್ನು ಎಕ್ಸ್ಟೆಂಡು ಮಾಡ್ಕೋಬೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಾಗಳೇ ಈ ಉದ್ಯಮಕ್ಕೆ ಮಾರ್ಕೆಟಿಂಗ್ ಮೀಡಿಯಾ ಫೇಸ್ಬುಕ್ ವಾಟ್ಸ್ಆಪ್ ಸೇರಿದಂತೆ ಜಾಲತಾಣಗಳ ಮೂಲಕ ನೀವು ಪ್ರಚಾರ ಮಾಡಬಹುದು ಎಣ್ಣೆಯ ಕ್ವಾಲಿಟಿ ಚೆನ್ನಾಗಿದ್ರೆ ಜನರೇ ನಿಮ್ಮ ಗಾಣಕ್ಕೆ ಬಂದು ಎಣ್ಣೆ ಖರೀದಿ ಮಾಡುತ್ತಾರೆ ಒಟ್ಟಿನಲ್ಲಿ ಗಾಣದೆಣ್ಣೆ ಆರೋಗ್ಯಕ್ಕೆ ಉತ್ತಮ ಎನ್ನುವ ಕಾರಣಕ್ಕೆ ಬೆಲೆ ತುಸು ದುಬಾರಿ ಎನಿಸಿದರೂ ಕೂಡ ಜನ ಖರೀದಿಸುತ್ತಾರೆ ಹೀಗಾಗಿ ಬೇಡಿಕೆ ಇದ್ದೇ ಇರುತ್ತದೆ ಒಳ್ಳೆಯ ಆದಾಯವನ್ನು ಕಾಣಬಹುದಾಗಿದೆ ಎತ್ತಿನ ಗಾಣದ ಎಣ್ಣೆ ಬಿಸ್ನೆಸ್ ನಿಂದ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ 1 2 ಮತ್ತು 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ 2 ಮತ್ತು 3 ಕ್ವಿನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 9606942030 ಇಮೇಲ್ program@vistaranews.com ಆರೋಗ್ಯ ಸರಿಯಿದ್ದಾಗಲೇ ನಾವು ನೆಮ್ಮದಿಯಿಂದ ಜೀವನ ನಡೆಸುವುದಕ್ಕೆ ಸಾಧ್ಯ ಹಾಗಾಗಿಯೇ ಜನ ಆರೋಗ್ಯಕ್ಕೆ ಉತ್ತಮವಾಗಿರುವ ಆಹಾರ ಪದಾರ್ಥಗಳ ಮೊರೆ ಹೋಗ್ತಾರೆ ನಮ್ಮ ಹೆಲ್ತ್ಗೆ ಸಾಕಷ್ಟು ಹೆಲ್ಪ್ ಮಾಡುವಂಥ ಉತ್ಪನ್ನಗಳಲ್ಲಿ ಗಾಣದ ಎಣ್ಣೆ ಕೂಡ ಒಂದು ಮಾರುಕಟ್ಟೆಯ ಕಲಬೆರಕೆ ಎಣ್ಣೆ ಬದಲಾಗಿ ಜನರಿಂದ ಸಾಕಷ್ಟು ಬೇಡಿಕೆ ಪಡೆದುಕೊಂಡಿರುವಂಥ ಈ ಉದ್ಯಮವನ್ನು ಆರಂಭಿಸಿ ನೀವು ಯಶಸ್ಸು ಪಡೆಯಬಹುದು ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಇಂತಹ ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ